ಎಸ್ಎಸ್ಎಲ್ಸಿ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ತಾ ಇರುವ ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿಂದು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಈ ಪಾಠದಿಂದ ಕೇಳಬಹುದಾದಂತಹ ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಒಂದು, ಅರಣ್ಯಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಎ, ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು. ಬಿ, ಅಭಿವೃದ್ಧಿಗೆ ಮಾರಕ. ಸಿ, ಜೀವ ವೈವಿಧ್ಯತೆಗೆ ಮಾರಕ. ಡಿ, ಮೇಲಿನ ಯಾವುದೂ ಅಲ್ಲ. ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಂದರೆ ಅರಣ್ಯಗಳು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು. ಹೀಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆಯಾಗತ್ತೆ. ಪ್ರಶ್ನೆ ಎರಡು, ಮರುಬಳಕೆ ವಿಧಾನವು ಮರುಚಕ್ರೀಕರಣಕ್ಕಿಂತ ಉತ್ತಮ. ಏಕೆಂದರೆ ಆಯ್ಕೆ ಎ, ಮರುಬಳಕೆ ವಿಧಾನವು ಸುಲಭವಾಗಿದೆ. ಬಿ, ಹೆಚ್ಚಿನ ಶಕ್ತಿ ಬಳಕೆಯಾಗುತ್ತದೆ. ಸಿ, ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಡಿ, ಜನರು ಇದನ್ನು ಇಷ್ಟಪಡುವುದರಿಂದ. ಮರುಬಳಕೆ ವಿಧಾನ ಮರುಚಕ್ರೀಕರಣಕ್ಕಿಂತ ಉತ್ತಮವಾಗಿದೆ. ಏಕೆಂದರೆ ಮರುಚಕ್ರೀಕರಣ ವಿಧಾನದಲ್ಲಿ ಸ್ವಲ್ಪ ಶಕ್ತಿಯ ವ್ಯಯವಾಗುತ್ತದೆ. ಮರುಬಳಕೆಯ ತಂತ್ರ ಅಂದರೆ ನಾವು ಬಳಸಿದಂತಹ ವಸ್ತುಗಳನ್ನು ಪುನಃ ಪುನಃ ಬಳಸೋದು. ಉದಾಹರಣೆಗೆ, ಜಾಮ್ ಅಥವಾ ಉಪ್ಪಿನಕಾಯಿಗಳಂತಹ ಆಹಾರ ವಸ್ತುಗಳನ್ನು ತುಂಬಿರುವ ಬಾಟಲ್ಗಳು ಖಾಲಿಯಾದ ನಂತರ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನು ಇಡಲಿಕ್ಕೆ ನಾವು ಅವುಗಳನ್ನು ಬಳಸ್ಕೊಳ್ಬೋದು. ಇದರಲ್ಲಿ ಸ್ವಲ್ಪ ಶಕ್ತಿಯ ವ್ಯಯ ಆಗುತ್ತೆ, ಅಂದರೆ ಅವುಗಳನ್ನು ನಾವು ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ ಹೊರತು ಅದನ್ನು ಚಕ್ರೀಕರಣ ನಾವು ಮಾಡ್ತಾ ಇಲ್ಲ. ಮರುಚಕ್ರೀಕರಣ ಮಾಡಬೇಕಾದ್ರೆ ಹೆಚ್ಚಿನ ಶಕ್ತಿಯ ಬಳಕೆ ಆಗುತ್ತೆ. ಹೀಗಾಗಿ ಸಿ ಆಪ್ಷನ್ ಸರಿಯಾದ ಆಯ್ಕೆಯಾಗುತ್ತೆ. ಪ್ರಶ್ನೆ ಮೂರು, ಗಂಗಾ ನದಿಯಲ್ಲಿ ಕಂಡುಬರುತ್ತಿರುವ ಮಾನವನ ಸಣ್ಣ ಕರುಳಿನಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾ. ಆಪ್ಷನ್ ಎ ಕೋಲಿಫಾರ್ಮ್, ಆಪ್ಷನ್ ಬಿ ಸೈನೋಬ್ಯಾಕ್ಟೀರಿಯಾ, ಆಪ್ಷನ್ ಸಿ ವಿಬ್ರಿಯೋ, ಆಪ್ಷನ್ ಡಿ ನೈಟ್ರೋ ಬ್ಯಾಕ್ಟೀರಿಯಾ. ಗಂಗಾ ನದಿಯಲ್ಲಿ ಕೋಲಿಫಾರ್ಮ್ ಅನ್ನುವಂತಹ ಬ್ಯಾಕ್ಟೀರಿಯಾ ಕಂಡು ಬರ್ತಾ ಇದೆ. ಹೀಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆ. ಪ್ರಶ್ನೆ ನಾಲ್ಕು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗಾಗಿ ನಮ್ಮ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳಬಹುದಾದ ಪರಿಸರ ಸ್ನೇಹಿ ಅಭ್ಯಾಸ. ಆಪ್ಷನ್ ಎ ಲಿಫ್ಟ್ಗಳ ಬದಲು ಮೆಟ್ಟಿಲುಗಳನ್ನು ಬಳಸುವುದು. ಆಪ್ಷನ್ ಬಿ ಸ್ವಂತ ವಾಹನಗಳನ್ನು ಬಳಸುವುದು. ಆಪ್ಷನ್ ಸಿ ಹಳೆಯ ವಾಹನಗಳನ್ನು ಬಳಸುವುದು. ಆಪ್ಷನ್ ಡಿ ಪಳೆಯುಳಿಕೆ ಇಂಧನಗಳನ್ನು ಬಳಸುವುದು. ನಾಲ್ಕು ಆಯ್ಕೆಗಳನ್ನು ನಾವು ಪರೀಕ್ಷೆ ಮಾಡಿ ನೋಡಿದಾಗ ಸ್ವಂತ ವಾಹನಗಳನ್ನು ಬಳಸೋದ್ರಿಂದ ಸುಸ್ಥಿರ ನಿರ್ವಹಣೆ ಆಗೋದಿಲ್ಲ, ಹಳೆಯ ವಾಹನಗಳನ್ನು ಬಳಸೋದ್ರಿಂದ ಕೂಡ ಸುಸ್ಥಿರ ನಿರ್ವಹಣೆ ಆಗೋದಿಲ್ಲ, ಅದೇ ರೀತಿ ಪಳೆಯುಳಿಕೆ ಇಂಧನಗಳನ್ನು ಬಳಸೋದ್ರಿಂದ ಕೂಡ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಆಗೋದಿಲ್ಲ. ಆದರೆ ಲಿಫ್ಟ್ಗಳ ಬದಲು ಮೆಟ್ಟಿಲುಗಳನ್ನು ಬಳಸೋದ್ರಿಂದ ನಾವು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮಾಡಬಹುದು. ಹೀಗಾಗಿ ಆಯ್ಕೆಯೇ ಸರಿಯಾದ ಆಯ್ಕೆ ಆಗುತ್ತೆ. ಪ್ರಶ್ನೆ ಐದು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಒಂದು ಸಾಂಪ್ರದಾಯಿಕ ವಿಧಾನ. ಆಪ್ಷನ್ ಎ ಮಳೆ ನೀರಿನ ಕೊಯ್ಲು ವಿಧಾನವನ್ನು ಅನುಸರಿಸುವುದು. ಆಪ್ಷನ್ ಬಿ ಅರಣ್ಯ ಪ್ರದೇಶಗಳಲ್ಲಿ ಜಾನುವಾರುಗಳನ್ನು ಮೇಯಿಸುವುದು. ಆಪ್ಷನ್ ಸಿ ಪಳೆಯುಳಿಕೆ ಇಂಧನಗಳನ್ನು ಹೆಚ್ಚು ಬಳಸುವುದು. ಆಪ್ಷನ್ ಡಿ ಕೈಗಾರಿಕೆಗಳ ಸ್ಥಾಪನೆ ಮಾಡದಿರುವುದು. ಆಪ್ಷನ್ ಎ ಮಳೆಯ ನೀರಿನ ಕೊಯ್ಲು ವಿಧಾನ ಅನುಸರಿಸುವುದು. ಮಳೆಯ ನೀರಿನ ಕೊಯ್ಲು ವಿಧಾನ ಇದು ಒಂದು ಸಾಂಪ್ರದಾಯಿಕ ವಿಧಾನವಾಗಿದೆ. ಇದರಿಂದ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ನಿರ್ವಹಣೆ ಮಾಡಬಹುದು. ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ. ಆಯ್ಕೆ ಬಿ ನೋಡಿ, ಅರಣ್ಯ ಪ್ರದೇಶಗಳಲ್ಲಿ ಜಾನುವಾರು ಮೇಯಿಸೋದು. ಅತಿಯಾಗಿ ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳನ್ನು ಮೇಯಿಸೋದ್ರಿಂದ ಅದು ಮಣ್ಣಿನ ಸವಕಳಿಗೆ ಕಾರಣವಾಗುತ್ತೆ, ಹೀಗಾಗಿ ಇದು ತಪ್ಪಾಗುತ್ತೆ. ಅದೇ ರೀತಿ ಸಿ ನೋಡಿ, ಪಳೆಯುಳಿಕೆ ಇಂಧನಗಳನ್ನು ಹೆಚ್ಚು ಬಳಸೋದು. ಪಳೆಯುಳಿಕೆ ಇಂಧನಗಳನ್ನು ಹೆಚ್ಚು ಬಳಸೋದ್ರಿಂದ ಕೂಡ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಸಾಧ್ಯ ಇಲ್ಲ. ಆದ್ದರಿಂದ ಸಿ ಆಯ್ಕೆ ಕೂಡ ತಪ್ಪಾಗತ್ತೆ. ಹಾಗೆ ಡಿ ನೋಡಿ, ಕೈಗಾರಿಕೆಗಳ ಸ್ಥಾಪನೆ ಮಾಡದಿರುವುದು. ಕೈಗಾರಿಕೆಗಳ ಸ್ಥಾಪನೆ ಅವಶ್ಯಕ ಆಗಿದೆ, ಹೀಗಾಗಿ ಟೋಟಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡದೇ ಇರೋದು ಕೂಡ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗೆ ಒಂದು ಸರಿಯಾದ ವಿಧಾನ ಅಲ್ಲ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆಯಾಗತ್ತೆ. ಪ್ರಶ್ನೆ ಆರು, ಆಣೆಕಟ್ಟುಗಳನ್ನು ನಿರ್ಮಿಸುವುದರಿಂದ ಆಗುವ ತೊಂದರೆ. ಆಯ್ಕೆ ಎ ವನ್ಯಜೀವಿಗಳ ಸಂಖ್ಯೆ ಹೆಚ್ಚುವುದು. ಬಿ ಅರಣ್ಯ ಮತ್ತು ಕೃಷಿ ಭೂಮಿಯ ಮುಳುಗಡೆ. ಸಿ ಅಂತರ್ಜಲ ಹೆಚ್ಚುವುದು. ಡಿ ಜಲಮಾಲಿನ್ಯ ಉಂಟಾಗುವುದು. ಆಣೆಕಟ್ಟುಗಳನ್ನು ನಿರ್ಮಿಸುವುದರಿಂದ ವನ್ಯಜೀವಿಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ, ಅರಣ್ಯ ಮತ್ತು ಕೃಷಿ ಭೂಮಿಯ ಮುಳುಗಡೆ ಆಗುತ್ತೆ, ಹೀಗಾಗಿ ಇದು ಸರಿಯಾದ ಆಯ್ಕೆಯಾಗತ್ತೆ. ಸಿ ನೋಡಿ, ಅಂತರ್ಜಲ ಹೆಚ್ಚುವುದು.
ಸೊ ಅಂತರ್ಜಲ ಹೆಚ್ಚುವುದು ತೊಂದರೆ ಅಲ್ಲ, ಆದ್ದರಿಂದ ಇದು ಕೂಡ ಆಯ್ಕೆ ತಪ್ಪಾಗುತ್ತೆ. ಜಲಮಾಲಿನ್ಯ ಉಂಟಾಗುತ್ತೆ, ಇದು ತಪ್ಪಾಗುತ್ತೆ. ಸೊ ಬಿ ಆಪ್ಷನ್ ಸರಿಯಾದ ಆಯ್ಕೆ. ಪ್ರಶ್ನೆ 7, ಗಂಗಾ ಕಾರ್ಯ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ಎ 1985, ಆಪ್ಷನ್ ಬಿ 1975, ಆಪ್ಷನ್ ಸಿ 1999, ಆಪ್ಷನ್ ಡಿ 2015. ಗಂಗಾ ಕಾರ್ಯ ಯೋಜನೆ 1985 ಜಾರಿಗೆ ಬಂತು, ಹೀಗಾಗಿ ಆಯ್ಕೆ ಎ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಮಿತ ಬಳಕೆ, ಆಪ್ಷನ್ ಬಿ ಮರುಚಕ್ರೀಕರಣ, ಆಪ್ಷನ್ ಸಿ ಮರುಬಳಕೆ, ಆಪ್ಷನ್ ಡಿ ಮೂಲ ಉದ್ದೇಶಕ್ಕೆ ಬಳಸಲಾಗದಿದ್ದರೆ ಬೇರೆ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು. ಮರು ಉದ್ದೇಶ ಅಂದರೆ ಒಂದು ವೇಳೆ ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅದನ್ನು ಯೋಚಿಸಿ ಎಚ್ಚರಿಕೆಯಿಂದ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳೋದಾಗತ್ತೆ, ಹೀಗಾಗಿ ಆಪ್ಷನ್ ಡಿ ಸರಿಯಾದ ಆಯ್ಕೆ. ಪ್ರಶ್ನೆ 9, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಎಂದರೆ? ಆಪ್ಷನ್ ಎ ಪರಿಸರಕ್ಕೆ ಹಾನಿ ಉಂಟು ಮಾಡುವುದು, ಆಪ್ಷನ್ ಬಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು, ಆಪ್ಷನ್ ಸಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸುವುದು, ಆಪ್ಷನ್ ಡಿ ಪರಿಸರಕ್ಕೆ ಹಾನಿ ಉಂಟು ಮಾಡದೆ ನಿರ್ವಹಿಸುವ ವ್ಯವಸ್ಥೆ. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂದರೆ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡದೆ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವುದು ಅಂತ ಅರ್ಥ ಆಗುತ್ತೆ, ಹೀಗಾಗಿ ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗುತ್ತೆ. ಪ್ರಶ್ನೆ 10, ವನ್ಯಜೀವಿ ಸಂರಕ್ಷಣೆಗಾಗಿ ನೀಡಲಾಗುವ ಪ್ರಶಸ್ತಿ. ಆಪ್ಷನ್ ಎ ಪರಿಸರ ಪ್ರಶಸ್ತಿ, ಆಪ್ಷನ್ ಬಿ ಅಮೃತಾ ದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿ, ಆಪ್ಷನ್ ಸಿ ಭಾರತರತ್ನ ಪ್ರಶಸ್ತಿ, ಆಪ್ಷನ್ ಡಿ ಪದ್ಮವಿಭೂಷಣ ಪ್ರಶಸ್ತಿ. ವನ್ಯಜೀವಿಗಳ ಸಂರಕ್ಷಣೆಗಾಗಿ ಅಮೃತಾ ದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗುತ್ತೆ, ಹೀಗಾಗಿ ಆಯ್ಕೆ ಬಿ ಸರಿಯಾದ ಆಯ್ಕೆಯಾಗತ್ತೆ. ಪ್ರಶ್ನೆ 11, ಸಾಲ್ ಅರಣ್ಯಗಳು ಕಂಡುಬರುವ ರಾಜ್ಯ. ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸಾಲ್ ಮರಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರೋದ್ರಿಂದ ಆಯ್ಕೆ ಡಿ ಸರಿಯಾದ ಆಯ್ಕೆಯಾಗತ್ತೆ. ಪ್ರಶ್ನೆ 12, ಮಧ್ಯಪ್ರದೇಶದಲ್ಲಿ ಕಂಡುಬರುವ ಪುರಾತನ ನೀರಿನ ಕೊಯ್ಲು ರಚನೆ. ಆಪ್ಷನ್ ಎ ಖಾದಿನ್, ಆಪ್ಷನ್ ಬಿ ಕುಲ್ಸ್, ಆಪ್ಷನ್ ಸಿ ಕಟ್ಟೆಗಳು, ಆಪ್ಷನ್ ಡಿ ಬುಂದೀಸ್. ಖಾದಿನ್ಗಳಂದರೆ ರಾಜಸ್ಥಾನದಲ್ಲಿ ಕಂಡುಬರುವ ಪುರಾತನ ನೀರಿನ ಕೊಯ್ಲು ರಚನೆಗಳಾಗಿವೆ. ಅದೇ ರೀತಿ ಕುಲ್ಸ್ಗಳಂದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವ ನೀರಿನ ಕೊಯ್ಲು ರಚನೆಗಳಾಗಿವೆ. ಕಟ್ಟೆಗಳು ಅಂದರೆ ಕರ್ನಾಟಕದಲ್ಲಿ ಕಂಡುಬರುವ ಪುರಾತನ ನೀರಿನ ಕೊಯ್ಲು ರಚನೆಗಳಾಗಿವೆ. ಬುಂದೀಸ್ಗಳಂದರೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಕಂಡುಬರುವ ಪುರಾತನ ನೀರಿನ ಕೊಯ್ಲು ರಚನೆಗಳಾಗಿವೆ. ಹೀಗಾಗಿ ಮಧ್ಯಪ್ರದೇಶದಲ್ಲಿ ಕಂಡುಬರುವ ಪುರಾತನ ನೀರಿನ ಕೊಯ್ಲು ರಚನೆಗಳೆಂದರೆ ಆಪ್ಷನ್ ಡಿ ಬುಂದೀಸ್ ಸರಿಯಾದ ಆಯ್ಕೆಯಾಗತ್ತೆ. ಪ್ರಶ್ನೆ 13, ಸಮತಟ್ಟಾದ ಭೂಪ್ರದೇಶಗಳಲ್ಲಿ ಖಾದೀನ್ ಒಡ್ಡುಗಳನ್ನು ನಿರ್ಮಿಸುವುದರಿಂದ ಆಪ್ಷನ್ ಎ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತದೆ, ಆಪ್ಷನ್ ಬಿ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಸಸ್ಯಗಳು ಅಧಿಕ ತೇವಾಂಶದಿಂದ ನಶಿಸುತ್ತವೆ, ಆಪ್ಷನ್ ಡಿ ಅಂತರ್ಜಲ ಮಲಿನವಾಗುತ್ತದೆ. ಸಮತಟ್ಟಾದ ಭೂಪ್ರದೇಶಗಳಲ್ಲಿ ಖಾದೀನ್ ಒಡ್ಡುಗಳನ್ನು ನಿರ್ಮಿಸುವುದರ ಉದ್ದೇಶ ಅಂದರೆ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಗೆ ಮಾಡೋದು, ಹೀಗಾಗಿ ಬಿ ಆಪ್ಷನ್ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತದೆ ಅನ್ನೋದು ಸರಿಯಾದ ಆಯ್ಕೆಯಾಗತ್ತೆ. ಬೇರೆ ಆಪ್ಷನ್ಗಳನ್ನು ನೀವೊಂದ್ಸಲ ಪರೀಕ್ಷೆ ಮಾಡಿ ನೋಡಿಕೊಳ್ಳಿ. ಆಪ್ಷನ್ ಎ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತದೆ, ಇದು ತಪ್ಪಾಗತ್ತೆ. ಸಿ ಸಸ್ಯಗಳು ಅಧಿಕ ತೇವಾಂಶದಿಂದ ನಶಿಸುತ್ತವೆ, ಇದು ಕೂಡ ತಪ್ಪಾಗತ್ತೆ. ಅಂತರ್ಜಲ ಮಲಿನ ಆಗತ್ತೆ, ಇದು ಕೂಡ ತಪ್ಪಾಗತ್ತೆ. ಹೀಗಾಗಿ ಆಪ್ಷನ್ ಬಿ ಸರಿಯಾದ ಆಯ್ಕೆ ಆಗತ್ತೆ. ಪ್ರಶ್ನೆ 14, ಸರ್ದಾರ್ ಸರೋವರ ಆನೆಕಟ್ಟನ್ನು ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಆಪ್ಷನ್ ಎ ನರ್ಮದಾ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ಕಾವೇರಿ. ಸರ್ದಾರ್ ಸರೋವರ ಆನೆಕಟ್ಟನ್ನು ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ಹೀಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆ. ಪ್ರಶ್ನೆ 15, ಅಪ್ಪಿಕೋ ಚಳವಳಿ ಆರಂಭವಾದ ವರ್ಷ. ಆಪ್ಷನ್ ಎ 1970, ಆಪ್ಷನ್ ಬಿ 1975, ಆಪ್ಷನ್ ಸಿ 1990, ಆಪ್ಷನ್ ಡಿ 1981. ಅಪ್ಪಿಕೋ ಚಳುವಳಿ 1970 ಪ್ರಾರಂಭ ಆಗುತ್ತೆ, ಹೀಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆ. ಪ್ರಶ್ನೆ 16, ಹಿಮಾಚಲ ಪ್ರದೇಶದಲ್ಲಿನ ಪುರಾತನ ನೀರು ಕೊಯ್ಲು ಮತ್ತು ನೀರೊದಗಿಸುವ ರಚನೆಗಳು. ಆಪ್ಷನ್ ಎ ಬುಂದೀಸ್, ಆಪ್ಷನ್ ಬಿ ಖಾದೀನ್, ಆಪ್ಷನ್ ಸಿ ಬಂದಾರ್ ಮತ್ತು ಪೈನ್, ಆಪ್ಷನ್ ಡಿ ಕುಲ್ಸ್ಗಳು. ಬುಂದೀಸ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಕಂಡುಬರುತ್ತೆ.
ಖಾದೀನ್ಗಳು ರಾಜಸ್ಥಾನದಲ್ಲಿ ಕಂಡುಬರುತ್ತವೆ, ಬಂದಾರ್ ಮಹಾರಾಷ್ಟ್ರದಲ್ಲಿ ಕಂಡುಬರುವ, ಹಾಗೂ ಪೈನ್ಗಳು ಬಿಹಾರದಲ್ಲಿ ಕಂಡುಬರುವಂತಹ ನೀರು ಒದಗಿಸುವ ರಚನೆಗಳಾಗಿವೆ. ಕೂಲ್ಸ್ಗಳು ಹಿಮಾಚಲ ಪ್ರದೇಶದಲ್ಲಿ ನೀರು ಕೊಯ್ಲು ಮತ್ತು ನೀರು ಒದಗಿಸುವ ರಚನೆಗಳಾಗಿವೆ. ಹೀಗಾಗಿ ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗತ್ತೆ. ಪ್ರಶ್ನೆ 17. ಇಂದಿರಾಗಾಂಧಿ ಕಾಲುವೆಯು ಈ ರಾಜ್ಯದಲ್ಲಿದೆ. ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಬಿಹಾರ. ಇಂದಿರಾಗಾಂಧಿ ಕಾಲುವೆಯು ರಾಜಸ್ಥಾನದಲ್ಲಿದೆ, ಹೀಗಾಗಿ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗತ್ತೆ. ಪ್ರಶ್ನೆ 18. ಇದು ಪರಿಸರ ಸ್ನೇಹಿ ಅಭ್ಯಾಸವಲ್ಲ. ಆಪ್ಷನ್ ಎ ಸೈಕಲ್ ಬಳಸುವುದು, ಆಪ್ಷನ್ ಡಿ ಬಟ್ಟೆ ಚೀಲಗಳನ್ನು ಬಳಸುವುದು, ಆಪ್ಷನ್ ಸಿ ಕಸದ ತೊಟ್ಟಿ ಬಳಸುವುದು, ಆಪ್ಷನ್ ಡಿ ತ್ಯಾಜ್ಯಗಳನ್ನು ಸುಡುವುದು. ಸೈಕಲ್ ಬಳಸೋದು, ಬಟ್ಟೆ ಚೀಲಗಳನ್ನು ಬಳಸೋದು, ಕಸದ ತೊಟ್ಟಿಯನ್ನು ಬಳಸೋದು, ಇವು ಮೂರು ಪರಿಸರ ಸ್ನೇಹಿ ಅಭ್ಯಾಸಗಳಾಗಿವೆ. ಆದರೆ ಕಸವನ್ನು ಅಥವಾ ತ್ಯಾಜ್ಯವನ್ನು ಸುಡೋದು ಪರಿಸರ ಸ್ನೇಹಿ ಅಭ್ಯಾಸ ಅಲ್ಲ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗತ್ತೆ. ಪ್ರಶ್ನೆ 19. ಸಾಲ್ ಮರಗಳ ಅರಣ್ಯವನ್ನು ಪುನಶ್ಚೇತನಗೊಳಿಸಿದ ಅರಣ್ಯ ಅಧಿಕಾರಿ. ಆಪ್ಷನ್ ಎ ಪಾಟ್ನರ್, ಆಪ್ಷನ್ ಬಿ ಚಂದ್ರಪಾಲ್, ಆಪ್ಷನ್ ಸಿ ಎ ಕೆ ಬ್ಯಾನರ್ಜಿ, ಆಪ್ಷನ್ ಡಿ ಲೋಬರ್ನ್. 1972 ಪಶ್ಚಿಮ ಬಂಗಾಳದ ಅರಣ್ಯ ಇಲಾಖೆಯು ರಾಜ್ಯದ ನೈಋತ್ಯ ಜಿಲ್ಲೆಗಳಲ್ಲಿ ನಶಿಸಿ ಹೋದಂತಹ ಸಾಲ್ ಅರಣ್ಯಗಳನ್ನು ಪುನಶ್ಚೇತನಗೊಳಿಸೋದಕ್ಕಾಗಿ ದೂರದೃಷ್ಟಿಯುಳ್ಳ ಅರಣ್ಯಾಧಿಕಾರಿಯಾದಂತಹ ಎ ಕೆ ಬ್ಯಾನರ್ಜಿಯವರ ವಿನಂತಿಯ ಮೇರೆಗೆ ಗ್ರಾಮಸ್ಥರು 1272 ಹೆಕ್ಟೇರ್ನಷ್ಟಿರುವ ಸಾಲ್ ಅರಣ್ಯಗಳ ರಕ್ಷಣೆಯಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಎ ಕೆ ಬ್ಯಾನರ್ಜಿ ಅನ್ನೋದು ಸರಿಯಾದ ಆಯ್ಕೆಯಾಗತ್ತೆ.